नमस्कार वीक्षक रेडियो चानल स्वागत नानु संख्या गांवकर इदु राज्य राजकारण अदरलू राज्य बीजेपी के संबंध पट्ट अति दोड्ड सुद्दि ಮತ್ತೊಬ್ಬ ಪ್ರಭಾವಿ ಮಿನಿಸ್ಟರ್ ತಲೆದಂಡ ಫಿಕ್ಸ್ ಆಯ್ತಾ ನೇರವಾಗಿ ಕೋರ್ಟ್ಗೆನೆ ದಾಖಲಾತಿಗಳು ಸಲ್ಲಿಕೆ ಆಗತ್ವ ಒಂದು ಚೂರು ಮೈ ಮರೆತ್ರೆ ತಡ ಮಾಡಿದ್ರೆ ಸರ್ಕಾರ ದೊಡ್ಡ ಮುಜುಗರ ಕಾದಿದೆಯಾ ಬಿಜೆಪಿಗೆ ಹಾಗಾದರೆ ಯಾರವರು ಮಿನಿಸ್ಟರ್ ಏನದು ದಾಖಲಾತಿಗಳು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಎಸ್ ವೀಕ್ಷಕರೇ ಒಂದು ವಾರದ ಒಳಗಾಗಿ ಬಿಜೆಪಿಯಲ್ಲಿ ಕಂಪನ ಸೃಷ್ಟಿಯಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಮತ್ತೊಬ್ಬ ಪ್ರಭಾವಿ ಮಿನಿಸ್ಟರ್ ತಲೆದಂಡ ಮಾಡಲೇಬೇಕಾದ ಒತ್ತಡ ಈಗ ಎದುರಾಗಿದೆ ಇಲ್ಲವಾದಲ್ಲಿ ಪ್ರತಿಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಯಾರು ಕರ್ನಾಟಕದಲ್ಲಿ ಈ ಬಾರಿ खाते ओपन अचार रणतंत्र रूपस्तारो सर्वे रिपोर्ट कूड़ा पूरको अंतवर कई के दुड अस्त्रव तटेलिटे वारदे प्रभावी मिनिस्टर तलेदंडी मुजुगर तपिकिया बीजेपी इलावादली नेर कॉर्टे डाक्यूमेंट्स सलीकेतार ನಾನು ಮಾತಾಡ್ತಾ ಇರೋದು ಡಾಕ್ಟರ್ ಅಶ್ವತ್ಥ ನಾರಾಯಣ್ ಅವರ ವಿಚಾರ ಅಶ್ವತ್ಥ ನಾರಾಯಣ್ ಅವರಿಗೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ ಈಗ ಆಲ್ರೆಡಿ ಕಾಂಗ್ರೆಸ್ ಪಿಎಸ್ಐ ಅಕ್ರಮ ನೇಮಕಾತಿ ಹಗರಣದಲ್ಲಿ ಅವರ ದೊಡ್ಡ ಪಾತ್ರ ಇದೆ ಅಂತ ಹೋರಾಟ ಕೇಳಿದಿದೆ ಅವರ ಬಗ್ಗೆ ದಾಖಲಾತಿಗಳು ನಮ್ಮ ಹತ್ರ ಇದೆ ಎಲ್ಲಿಗೆ ಸಲ್ಲಿಸಬೇಕು ಸಲ್ಲಿಸ್ತೀವಿ ಅಂತ ಡಿಕೆ ಶಿವಕುಮಾರ್ ಮತ್ತನ ಕಡೆ ಸಿದ್ದರಾಮಯ್ಯ ಅವರೆಲ್ಲ ಓಪನ್ ಪ್ರೆಸ್ ಮೀಟ್ ಅಲ್ಲೇ ಆರೋಪ ಮಾಡ್ತಾ ಇದ್ದಾರೆ ಈಗ ಇನ್ನೊಂದು ಊರುಳು ಸುತ್ತಿಕೊಳ್ಳುತ್ತಾ ಇದೆ ಅದು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ವಿತರಿಸುವ ಟೂಲ್ ಕಿಟ್ ಟೆಂಡರ್ ಅಕ್ರಮ ಅತಿ ದೊಡ್ಡ ಅಕ್ರಮ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಅಂತ ಈಗ ದಾಖಲೆಗಳ ಸಮೇತ ಆಮ್ ಆದ್ಮಿ ಪಕ್ಷ ಸರ್ಕಾರದ ಮೇಲೆ ಮುಗಿ ಬೀಳೋದಿಕ್ಕೆ ಮತ್ತು ಅಶ್ವತ್ಥ ನಾರಾಯಣ ಅವರ ವಿರುದ್ಧ ದೊಡ್ಡ ಜನಪರ ಹೋರಾಟವನ್ನ ರೂಪಿಸೋದಿಕ್ಕೆ ಕರ್ನಾಟಕ ರಾಜಕಾರಣದ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಪೃಥ್ವಿರೆಡ್ಡಿ ರಾಜ್ಯಾಧ್ಯಕ್ಷ ಪೃಥ್ವಿರೆಡ್ಡಿ ಅವರು ಈಗಾಗಲೇ ಪ್ರೆಸ್ ಮೀಟ್ ಮಾಡಿ ಮಾಹಿತಿ ದಾಖಲಾತಿಗಳನ್ನ ಪ್ರೆಸ್ ಮುಂದೆ ಮಾಧ್ಯಮಗಳ ಮುಂದೆ ಇಟ್ಟಿದ್ದಾರೆ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ಅಂತ ಅದರ ಜೊತೆಗೆ ಕೇಜ್ರಿವಾಲ್ ಅವರೇ ಮತ್ತೊಮ್ಮೆ ಕರ್ನಾಟಕಕ್ಕೆ ಬರಲಿದ್ದಾರೆ ಕೆಲವೇ ದಿನಗಳಲ್ಲಿ ಅನ್ನುವಂಥ ಮಾತಿದೆ ಯಾಕಂದರೆ ಕರ್ನಾಟಕದಲ್ಲಿ 224 ಕ್ಷೇತ್ರಗಳಲ್ಲೂ ಕ್ಯಾಂಡಿಡೇಟ್ ಹಾಕೋದಕ್ಕೆ ಆಮ್ ಆದ್ಮಿ ಪಕ್ಷ ತಯಾರಿ ನಡೆಸ್ತಾ ಇದೆ ಬಂದಷ್ಟು ಸೀಟ್ಸ್ ಬರಲಿ ನಮಗೆ ಪೂರಕವಾಗಿದೆ ಸರ್ವೆ ರಿಪೋರ್ಟ್ ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಪ್ರಜ್ಞಾವಂತ ಮತದಾರರು ಇರೋ ಕಡೆ ನಾವು ಹೆಚ್ಚು ಹವಾ ಎಬ್ಬಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿರುವಂತಹ ಆಮ್ ಆದ್ಮಿಗೆ ಬಹಳ ದೊಡ್ಡ ಅಸ್ತ್ರ ಸಿಕ್ಕಿಬಿಟ್ಟಿದೆ ಈಗ ಅದು ಅಶ್ವತ್ಥ ನಾರಾಯಣ್ ಅವರು ಈ ಟೂಲ್ ಕಿಟ್ ಟೆಂಡರ್ನಲ್ಲಿ ಸಿಕ್ಕಾಪಟ್ಟೆ ಗೋಲ್ಮಾಲ್ ನಡೆಸಿದ್ದಾರೆ ಅನ್ನುವಂಥ ವಿಚಾರ ಅದಕ್ಕೆ ದಾಖಲೆಗಳನ್ನು ಇಟ್ಟುಕೊಂಡು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ ಇನ್ನೊಂದು ವಾರದಲ್ಲಿ ಈ ಕೇಸ್ ಸಿಬಿಐಗೆ ಹೋಗಬೇಕು ನ್ಯಾಯಾಂಗ ತನಿಖೆಯಾದರೂ ಮಾಡಿಸ್ಬೇಕು ಇಲ್ಲ ಅವರನ್ನು ವಜಾ ಮಾಡಿ ಮುಂದಿನ ಪ್ರಕ್ರಿಯೆ ನಡೆಸಿ ಇದು ಸೆಷನ್ನಲ್ಲಿ ಚರ್ಚೆಯಾಗಿದೆ ಆದರೂ ಇದುವರೆಗೆ ಕ್ರಮ ಕೈಗೊಂಡಿಲ್ಲ ಸಿ ಎಂ ತುಟಿ ಬಿಚ್ಚುತ್ತಾ ಇಲ್ಲ ಇಲ್ಲಿ ಅತಿ ದೊಡ್ಡ ಹಗರಣ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಮರು ಟೆಂಡರ್ ಮಾಡಿ ಹಳೆ ಟೆಂಡರ್ನಲ್ಲಿ ರಿಜೆಕ್ಟ್ ಆದ ಕಂಪನಿ ಅಂದರೆ ಸೋತ ಕಂಪನಿಗೇನೆ ಮತ್ತೆ ಟೆಂಡರ್ ಕೊಟ್ಟು ಕಮಿಷನ್ ಹೊಡೆದಿದ್ದಾರೆ ಅನ್ನೋದು ಆರೋಪ ಪೃಥ್ವಿ ರೆಡ್ಡಿ ಅವರು ಮಾಡ್ತಿರೋದು ಅದರಲ್ಲೂ ಆ ಕಂಪನಿ ಹಿಂದೆ ಲ್ಯಾಪ್ಟಾಪ್ ಹಗರಣದಲ್ಲಿ ಭಾಗಿಯಾಗಿ 10,000 ಕೋಟಿಗಟ್ಟಲೆ ಸರ್ಕಾರಕ್ಕೆ ನಷ್ಟ ಮಾಡಿತ್ತು ಅಂಥ ಕಂಪನಿಗೆ ಮತ್ತೆ ಕೊಡಲಾಗಿದೆ ಅಂತ ಕೂಡ ಆರೋಪ ಮಾಡ್ತಿದ್ದಾರೆ ಪೃಥ್ವಿ ರೆಡ್ಡಿ ಅವರು ಟೆಂಡರ್ ನಿಯಮಗಳ ಪ್ರಕಾರ ಬೇಡಿಕೆ ಇರುವ ಸಾಮಗ್ರಿಗಳಲ್ಲಿ 30% ಸಾಮಗ್ರಿ ಆದರೂ ನಮ್ಮ ಹತ್ರ ಪೂರೈಸೋ ಶಕ್ತಿ ಇದೆ ಅಂತ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕು ಆಯ್ಕೆ ಆಗಬೇಕಂದ್ರೆ ಆದರೆ ನಕಲಿ ದಾಖಲಾತಿಗಳನ್ನು ಕೊಟ್ಟು ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಅಂತ ಜಿ ಎಸ್ ಟಿ ಪೋರ್ಟಲಲ್ಲೇ ನಮಗೆ ದಾಖಲೆ ಸಿಗತ್ತೆ ಅಂತ ಅದನ್ನು ಬಹಿರಂಗಪಡಿಸ್ತಾ ಇದ್ದಾರೆ ಪೃಥ್ವಿ ರೆಡ್ಡಿ ಅವರು ಯಾವ ರೀತಿ ಇಲ್ಲಿ ಕಮಿಷನ್ ದಂಧೆ ನಡೆದಿದೆ ಎಷ್ಟು ದುಡ್ಡು ಹೊಡೆದಿದ್ದಾರೆ ಈ ಟೂಲ್ ಕಿಟ್ ವಿಚಾರವಾಗಿ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಮಿನಿಸ್ಟರ್ನ ವಜಾಗೊಳಿಸದೆ ವಜಾ ಮಾಡದೆ ಹೋದರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ರೂಪಿಸಬೇಕಾಗತ್ತೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಬರೀ ದುಡ್ಡು ಹೊಡೆಯೋ ಮಿನಿಸ್ಟರ್ಸ್ ಇದ್ದಾರೆ ಅಂತ ದಾಖಲೆಗಳನ್ನು ಜನರ ಮುಂದಿಟ್ಟು ಬೀದಿ ಬೀದಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಸವಾಲು ಹಾಕಿದ್ದಾರೆ ಡೆಡ್ಲೈನ್ ಕೊಟ್ಟಿದ್ದಾರೆ ಮತ್ತು ಕೋರ್ಟ್ಗೆ ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಇಟ್ಟರೆ ಏನಾಗುತ್ತೆ ಮಿನಿಸ್ಟರ್ ಕತೆ ಅದನ್ನೇ ನಾವು ಮಾಡೋದು ನೆಕ್ಸ್ಟು ನಿಮಗೆ ಇಷ್ಟು ಕಾಲಾವಕಾಶ ಕೊಡ್ತಾ ಇದ್ದೀವಿ 4-5 ದಿನ ಆದರೂ ಒಳಗಡೆ ಮಾಡಲಿಲ್ಲ ಅಂದರೆ ನಮ್ಮ ಮುಂದಿನ ಹೆಜ್ಜೆ ಕೋರ್ಟ್ ಅಂತ ಈಗ ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸಿರೋದು ಪೃಥ್ವಿ ರೆಡ್ಡಿ ಅವರು ದಾಖಲೆಗಳ ಸಮೇತ ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿ ನೆಲೆಯೂರೋದಕ್ಕೆ ಏನೇನು ಅವಕಾಶ ಇದೆಯೋ ಎಲ್ಲವನ್ನ ಹುಡುಕ್ತಾ ಇದೆ ಅಂಥದ್ರಲ್ಲಿ
ಮಲ್ಲೇಶ್ವರಂ ಬೆಂಗಳೂರು ಆ ಕ್ಷೇತ್ರಗಳೆಲ್ಲ ತುಂಬ ನಿರೀಕ್ಷೆ ಇರೋ ಕ್ಷೇತ್ರ ಆಮ್ ಆದ್ಮಿಗೆ ನಗರ ಪ್ರದೇಶಗಳಲ್ಲಿ ಆಮ್ ಆದ್ಮಿ ಬಗ್ಗೆ ಹೆಚ್ಚು ಒಲವಿದೆ ಹಾಗಾಗಿ ಈ ಅಸ್ತ್ರವನ್ನು ಯಾವ ಕಾರಣಕ್ಕೂ ಬಿಡೋದಕ್ಕೆ ರೆಡಿ ಇಲ್ಲ ಆಮ್ ಆದ್ಮಿ ಪಕ್ಷ ಒಂದ್ ಕಡೆ ಪಿಎಸ್ಐ ಅಕ್ರಮ ನೇಮಕಾತಿ ಹಗರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಕೇಳಿ ಬರ್ತಾ ಇದೆ ಅಶ್ವಥ್ ನಾರಾಯಣ ಅವರದು ಇನ್ನು ದಾಖಲೆಗಳಿವೆ ಅಂತ ಪ್ರೆಸ್ ಮುಂದೆ ತೋರಿಸ್ತಾ ಇದ್ದಾರೆ ನಕಲಿ ದಾಖಲೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಅಶ್ವಥ್ ನಾರಾಯಣ ಅವರ ಬಗ್ಗೆ ಇನ್ನೊಂದು ದೊಡ್ಡ ಉರುಳು ಸುತ್ತಿಕೊಳ್ತಿರೋದು ಹಾಗಾದ್ರೆ ಅಶ್ವಥ್ ನಾರಾಯಣ ಅವರ ತಲೆದಂಡ ಅನಿವಾರ್ಯವಾಗಿದೆಯಾ ಇಲ್ಲವಾದಲ್ಲಿ ಪಕ್ಷಕ್ಕೆ ಮುಜುಗರವಾಗುವಂತಹ ಸಂದರ್ಭ ಒದಗಿ ಬರುತ್ತಾ ಏನು ಮಾಡುತ್ತೆ ಸರ್ಕಾರ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೆ ಕಾದು ನೋಡಬೇಕು ವೀಕ್ಷಕರೇ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು